ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಳೆ ಇಲ್ಲದೆ ಉತ್ತಮವಾದಂತಹ ವಾತಾವರಣ ಇಲ್ಲದೆ ಬಿಸಿಲಿನ ಬೇಗೆ ಬೆಂದು ಸುಡುತ್ತಿದೆ ಹೌದು ಹೀಗಿರುವಾಗ ಹಬ್ಬ ಬಿಸಿಲು ಅಂತ ಜನರು ಆತಂಕ ಪಡ್ತಿದ್ದಾರೆ ಎಸಿ ಏರ್ ಕೂಲರ್ ಫ್ಯಾನ್ಗಳನ್ನ ಎಷ್ಟೇ ಹಾಕಿಕೊಂಡ್ರು ಸಹ ನೈಸರ್ಗಿಕವಾದ ಗಾಳಿ ಬರದೆ ಇದ್ದಾಗ ಅದು ಸಹ ಉಷ್ಣದ ಗಾಳಿಯಾಗಿ ಮಾರ್ಪಾಡಾಗುತ್ತೆ ಆದ್ರೆ ಒಬ್ಬ ವ್ಯಕ್ತಿಯು ತನಗೆ ಸೆಕೆಯಾಗಿದೆ ಅಂತ ಹೇಳಿ ಕಿಟಕಿ ಬಾಗಿಲನ್ನ ತೆರೆದಿದ್ದಾನೆ ಅದರಲ್ಲೇನಿದೆ ತಪ್ಪು ಅಂತ ಕೇಳ್ತೀರಾ ಆದ್ರೆ ಇಲ್ಲಿಯೇ ಇದೆ ಗಮ್ಮತ್ತು ಹೇಳ್ತೀವಿ ಿವಿ ಕೇಳಿ ಆ ವ್ಯಕ್ತಿ ತೆರೆದಿರುವುದು ಆತನ ಮನೆಯ ಬಾಗಿಲೋ ಅಥವಾ ಬಸ್ನ ಕಿಟಕಿಯೋ ಅಲ್ಲ ಬದಲಾಗಿ ವಿಮಾನದಲ್ಲಿ ಕುಳಿತುಕೊಂಡು ಆತ ಕಿಟಕಿಯ ದ್ವಾರವನ್ನ ತೆರೆದಿದ್ದಾನೆ ಹೌದು ಇದೀಗ ಇಂತಹ ಒಂದು ಘಟನೆ ನಡೆದಿದ್ದು ಕೇಳಲು ಬಹಳಷ್ಟು ಆಶ್ಚರ್ಯವಾಗುತ್ತೆ ಚಾನ್ ಎನ್ನುವ ಒಬ್ಬ ಇಪ್ಪತ್ತೈದು ವರ್ಷದ ವ್ಯಕ್ತಿ ಚೀನಾ ದೇಶದಲ್ಲಿ ವಾಸವಾಗಿದ್ದು ಮಿಶಿಯಾಂಗ್ ನಾನ್ ಜಿಯಾಂಗ್ಹೋ ಎನ್ನುವ ಏರ್ಪೋರ್ಟ್ ನಿಂದ ಆತ ಪ್ರಯಾಣವನ್ನ ಬೆಳೆಸಿದ್ದಾನೆ ಆದರೆ ಎಮರ್ಜೆನ್ಸಿ ಎಕ್ಸಿಟ್ ಬಳಿ ಕುಳಿತ ಆತ ಟೇಕ್ ಆಫ್ ಆಗುವ ವೇಳೆ ಕಿಟಕಿ ಬಾಗಲನ್ನ ತೆಗೆದಿದ್ದಾನೆ ಇದರಿಂದ ದಿಗ್ಭ್ರಾಂತಿಗೊಳಗಾದ ಅಲ್ಲಿನ ಸಿಬ್ಬಂದಿ ಆತನನ್ನ ಕೂಡಲೇ ಪತ್ತೆ ಹಚ್ಚಿ ಟೇಕ್ ಆಫ್ ಆಗುವ ನಿಲ್ಲಿಸಿದ್ದಾರೆ ಇದರಿಂದ ಆಗಬೇಕಾಗಿದ್ದ ಅನಾಹುತವನ್ನ ತಪ್ಪಿಸಿದ್ದಾರೆ ಆ ನಂತರ ಆತನಿಗೆ ಕೇಳಿದಾಗ ಆತ ಹೇಳಿದ್ದು ಉತ್ತರ ನನಗೆ ಗಾಳಿ ಬರಲಿಲ್ಲ ಹಾಗಾಗಿಯೇ ಕಿಟಕಿ ತೆಗೆದೆ ಅಂತ ಈ ಒಂದು ಸಮಾಧಾನ ಕೇಳಿ ಕೇವಲ ಸಿಬ್ಬಂದಿ ಮಾತ್ರವಲ್ಲದೆ ಪ್ರಯಾಣಿಕರೆಲ್ಲರೂ ದಂಗಾದ್ರು ಆ ನಂತರ ಆತನನ್ನು ಪೊಲೀಸರ ಕಸ್ಟಡಿಗೆ ಒಪ್ಪಿಸಿ ಹದಿನೈದು ದಿನಗಳ ಕಾಲ ಶಿಕ್ಷೆ ಮತ್ತು ಎಪ್ಪತ್ತು ಸಾವಿರ ಆನ್ ಅನ್ನು ಜುಲ್ಮಾನೆಯಾಗಿ ವಿಧಿಸಲಾಯಿತು ಹಾಗಾದ್ರೆ ಹುಚ್ಚುತನದಿಂದ ಈ ಹುಡುಗ ಮಾಡಿದ ಈ ಒಂದು ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿನ ಲೈಟ್ ಮಾಡಿ ಮಾಡಿ ಸಪ್ರೇಟ್ ಮಾಡಿ ನೋಡಿ ಆಯ್ತು ಬಿಡೋ